ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಇನ್ನೂ ಕೆಲ ಸಮಯವಷ್ಟೇ ಬಾಕಿ ಇದೆ. ಮುಂದಿನ ವರ್ಷ ನಡೆಯಲಿರುವ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷಗಳು ಸಿದ್ಧತೆ ಆರಂಭಿಸಿದೆ. ಆದರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಸೊರಬದಲ್ಲಿ ಮತ್ತೊಮ್ಮೆ ಸಹೋದರ ಸವಾಲ್ ಆರಂಭವಾಗಿದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಪುತ್ರರ ಜಂಗಿ ಕುಸ್ತಿ ಬಹುತೇಕ ಖಚಿತವಾಗಿದೆ. ಮಧು ಬಂಗಾರಪ್ಪ ವಿರುದ್ಧ ಹಾಲಿ ಶಾಸಕ ಹಾಗೂ ಸಹೋದರ ಕುಮಾರ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಧು ಬಂಗಾರಪ್ಪ JDS ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. 101ರಷ್ಟು ಅವರು ಹೆಚ್ಚು ದಿನ ಕಾಂಗ್ರೆಸ್ನಲ್ಲಿಯೂ ಇರಲ್ಲ. ಮುಂದಿನ ಚುನಾವಣೆಗೆ ಮತ್ತೆ ಯಾವ ಪಕ್ಷ ಎಂದು ಹುಡುಕುತ್ತಾರೆ. ಸೊರಬದಲ್ಲಿ ಮಧು ಶಾಸಕನಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಎಂದಿದ್ದಾರೆ. ಆ ಲಿಸ್ಟ್ ನಮಗೆ ನೀಡಲಿ. ನೀರಾವರಿ ಯೋಜನೆಗಳನ್ನು ಮಾಡಿದ್ದಾನೆ ಎಂದು ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ. 2013ರಿಂದ 2018ರ ವರೆಗೆ ಎಷ್ಟು ಕೆಲಸ ಮಾಡಿದ್ದಾರೆ ಎಂದು ಒಂದು ಪಟ್ಟಿ ನೀಡಲಿ ನೋಡೋಣ. 4-5 ಸಲ ಅವರನ್ನು ಮಾಹಿತಿ ಕೇಳಿದ್ದೇವೆ, ಆದರೂ ನೀಡಿಲ್ಲ. ಇವರ ಸಾಧನೆ ಅಂದರೆ ಕಾಡನ್ನು ಉಳಿಯುವವರಿಗೆ ನೀಡಿ ಲಂಚ ಪಡೆದು ಹಕ್ಕುಪತ್ರ ನೀಡಿದ್ದೇ ವಿನ ಬೇರೆ ಏನೂ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೂ ಲಂಚ ತೆಗೆದುಕೊಂಡು ಬಗರ್ ಹುಕ್ಕುಂ ಜಮೀನನ್ನು ಖಾತೆ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ಭಟ್ಕಲ್ ಕಾರವಾರದಲ್ಲಿವರಿಗೆ ಸೊರಬದಲ್ಲಿ ಜಮೀನು ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಇಟ್ಟುಕೊಂಡು ಬೇರೆಯವರ ಬಗ್ಗೆ ಮಾತನಾಡುವಾಗ ಪದಗಳ ಬಳಕೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಎಂದು ಮಧು ಬಂಗಾರಪ್ಪಗೆ ಕುಮಾರ್ ಬಂಗಾರಪ್ಪ ಎಚ್ಚರಿಸಿದರು. JDSನಲ್ಲಿ ಇದ್ದ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. 2 ದಿನದ ಹಿಂದೆಯಷ್ಟೇ ಮಧು ಬಂಗಾರಪ್ಪ ಅವರನ್ನು KPCC OBC ಕೋಶದ ಅಧ್ಯಕ್ಷರಾಗಿ ನೇಮಕ ಮಾಡಿರುವುದು ಪಕ್ಷದಲ್ಲಿ ಅವರ ಕುರಿತು ಒಲವನ್ನು ತೋರಿಸುವುದರಿಂದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುವುದು ಬಹುತೇಕ ಖಚಿತವಾಗಿದೆ. ಇನ್ನು BJPಯಿಂದ ಕುಮಾರಸ್ವಾಮಿ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದರೂ ಮೂಲ BJPಗರಿಂದ ಆರಂಭದಲ್ಲೂ ಅಂತರ ಕಾಪಾಡಿಕೊಂಡಿರುವುದು ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇನ್ನು BJP ಟಿಕೆಟ್ ತಪ್ಪಿದರೆ ಕುಮಾರ JDSಗೆ ಹೋಗಬಹುದು ಅಥವಾ ಪಕ್ಷೇತರಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ.